ಇವಾಗ ನೋಡ್ರಿಪ್ಪ, ಬಕ್ರಿ ಹಬ್ಬದ ನಮಾಜ್ ಮಾಡ್ಕೊಂಡ್ರಿ. ಈಗ ದೇವ್ರ ದಿನ ಅಂತೆಲ್ಲ ಮುಗಿಸಿದ್ರಿ, ನಮಾಜ್ ಮಾಡ್ಕೊಂಡ್ ಆಮೇಲೆ ರೆಡಿ ಹಾಕ್ತೀನಿ ರೀ. ಈಗೇನು ರೆಡಿ ಆಗಂಗಿಲ್ರಿ. ಅರ್ಶಿಯ ನೀನು ಈಗ ಬಂದೆ, ಎದ್ ಬಂದೆ ನಮ್ಮ ಈಗ ಎದ್ ಬಂದ್ರ ರೀ. ನೀವು ಹೋಗಿ ಬಂದ್ರ ನಮಾಜಿಗೆ ರೀ? ಎಲ್ಲಿ ಹೋಗಿ ಬಂದ್ರಿ? ಇಲ್ಲೇ ಮುಸ್ತಕ ಹೋಗಿ ಬಂದ್ರನ, ಹೋಗಿ ಬಂದ್ರನ. ಚಲೋ ಆತು ಬಿಡ್ರಿ. ಮಮ್ಮಿ ಎಲ್ಲಿ ಹೊಂಟಿ? ಮಮ್ಮಿ ಚಂದ ರೆಡಿ ಆಗಿ ಬಕ್ರಿ ಅಲ್ಲ ನಮ್ಮ. ಹೌದಲ್ಲ, ಚೆನ್ನಾಗಿತ್ತಲ್ಲ. ಹಾ ಚಂದಾಗಿ ಕೊಟ್ಟು ಸೀರೆ ನೋಡಿದ್ರು. ಹೌದು, ಇದಕ್ಕೆ ಹೋಗಿದ್ದಲ್ಲ ಕುಂಭ ಹೊರ ಹೋಗಿದ್ದಲ್ಲ, ನಾನೇ ಉಟ್ಕೊಂಡ್ಬರ್ಲಿಲ್ಲ. ತಮ್ಮಗ ಆರಾಮಿದ್ದಿಲ್ಲಲ್ಲ, ಅವನು ಬೇಡ ಉಟ್ಕೊಬೇಡ ಹಂಗ ಇಟ್ಕೊಂಡು ಹೋಗ್ಬಿಡು ಅಂತಂದ್ಲ. ಹ್ಞೂ ಅಂತ ಹಂಗ ಇಟ್ಕೊಂಡ್ಬಿದ್ದೆ. ಇಲ್ಲಿ ಬಂದು ಸಣ್ಣ ಜಂಪರ್ ಒಂದು ನೋಡಿ, ಚಂದಾಗೈತಿ ನಿಜನ. ಹ್ಞೂ, ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಹೊಂಟಿವ ರೆಡಿ ಆಗಿನಿ ಹೊಟ್ಟೆ. ಇದಕ್ಕೆ ಹೊಂಟಿ? ಇದಕ್ಕೆ ತಾಜ್ ನಗರಕ್ಕೆ ಹೋಗಿ ಇದಕ್ಕೆ ಹೋಗ್ಬರ್ತೀನಿ, ಯಮನೂರಿಗೆ. ಯಮನೂರಿಗೆ ಹೋಗ್ಬರ್ತೀನಿ. ಹೋಗ್ಬಾ. ಯಾಕಂದ್ರೆ ಇವತ್ತೊಂದ್ ದಿನ ಹೋದ್ನಿಂದ ಮನೆ ಸೋಮವಾರ ಹೋಗಂದ್ರೆ ನಿಮ್ಮ ಹಬ್ಬ ಒಳ್ಳೆಂದ್ರಮ್ಮ, ಕೆಲ್ಸ ಐತಿ ಅಂತಂದ್ರೆ. ಮತ್ತೆ ಇವತ್ತ ಮೂರು, ಸೋಮವಾರ ನಾಲ್ಕು, ಗುರುವಾರ ಐದು ಆಗ್ಬಿಡ್ತಾವ ನಾನು ಪಟ ಪಟ. ಹೌದಿಲ್ಲ, ಐದು ಮುಗಿಸ್ಬಿಡ್ತೀನಿ. ಚಲೋ ಐತೆ ಹಂಗ ಸೀರೆ ಚಂದಾಗೈತಿ. ನೀವು ಬರೋಬ್ರ ರೆಡಿ ಆಗ್ರಿ. ನಾನು ಅಂಕರ ಯಾಕೆ ಎಲ್ಲ ಅಡಿಗೆ ರಾತ್ರಿ ಇತ್ತಂತೀವಿ ಹೊತ್ತಾಗ ರಾಧೆ. ನಾನು ಮತ್ತೆ ಬೆಳಗ್ಗೆ ಅಡಿಗೆ ಮಾಡ್ಬೇಕಾಗಿತ್ತು. ನಾ ಈಗ ರಾತ್ರಿ ಅಡಿಗೆ ಸಾಕಷ್ಟು ಇತ್ತು, ಹಂಗಾಗಿ ನಾನು ಇವತ್ತು ಅಡಿಗೆ ಏನು ಮಾಡಲಿಲ್ಲ ರೀ. ಇದ್ದದ್ದನ್ನ ಬಿಸಿ ಮಾಡಿಟ್ಟು ಅದನ್ನ ಊಟ ಮಾಡಿದ್ರೆ ಆತ ಅಂತ ಹೇಳಂದ ಸುಮ್ಮನೆ ಬಿಟ್ಟು. ಮತ್ತೆ ಆಮೇಲೆ ಮಟನ್ ಪಲ್ಯ ಅದೆಲ್ಲ ಮಾಡಿದೈತೆ, ಅಷ್ಟರೊಳಗೆ ನಾನು ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಚೆದ್ದಿನ ಹೋಗ್ಬರ್ಲೇವ ನಾನು. ಇವಾಗ ನೋಡ್ರಿಪ್ಪ ರೆಡಿ ಆದ್ವಿ, ಈಗ ಹೋಗನ್ರಿ. ಅಲ್ಲೇನು ಸ್ನಾನ ಏನು ಏನು ಮಾಡಂಗಿಲ್ಲ ರೀ, ಯಾಕಂದ್ರೆ ಇವತ್ತು ಬೆಳಿಗ್ಗೆ ಎಲ್ಲ ಮುಗಿಸ್ಬಿಟ್ಟಿವಿ ನಾವು. ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಸ್ನಾನ ಮಾಡ್ತೀವಿ, ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತೀವಿ. ಇವಾಗ ನೋಡ್ರಿಪ್ಪ ನಾವು ಅಲ್ಲಿ ಹೋಗಿ ನಮ್ಮಚಕ್ಕ ತಾಜ್ನವ್ರು ಬಂದ್ವಿ, ಅವ್ರಿಗೆ ಎಲ್ಲರಿಗೂ ಕೈ ಕೊಟ್ಟು ಇವತ್ತು ಹಬ್ಬ ಐತೆಲ್ರಿ, ಹಂಗಾಗಿ ಅಯ್ಯೋ ನಿನ್ನೆ ಕರ್ಕಲ್ ಬಂದ್ರಿ ಅವ್ರು, ಅವ್ರಿಗ ಸ್ವಲ್ಪ ಭೇಟಿಯಾಗಿ ಹೋದ್ರ ಅಂತ ಹೇಳಿ ಅಂದ ಇಲ್ಲಿ ತಾಜ್ನವ್ರು ಬಂದಿ. ಏನು ಬರಕಪ್ಪ ಇನ್ನು ಮೇಲೆ ಸ್ಟಾರ್ಟ್ ನಮ್ದು. ಓ ಲೈನ್ ನೋಡಕ ಬದವಾ ನೀವು ರೆಡಿ ಆಗಿ. ನೀವು ಈಗ ಏನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೊತ್ತು ಕುಂದ್ರೋದಿಲ್ಲ, ಈಗ ಹೋಗಿ ಇಲ್ಲೇ ಬರ್ಬೇಕು ನೋಡ, ಊಟ ಮಾಡ್ಕೊಂಡು ಹೋಗ್ರ ಅಂತ. ಚಾಚಿ ಸಾಡಿ ಬರ್ರಿ ಆಗೈತ್ ಬಿಡು, ಮಸ್ತ್ ಆಗೈತಿ. ಮಸ್ತ್ ಆಗೈತಿ ನಿಂಗ. ನಮಗಂತ ಒಪ್ಪಂಗಿಲ್ಲ ಬರ್ರಿ ಆಗೈತಿ ಸಾಡಿ. ಹೌದನ, ಚಲೋ ಆಗೈತಿ, ಮಸ್ತ್ ಆಗೈತಿ. ಹಾ ಹೋಗ್ಬಾ ಹೋಗ್ಬಾ, ಲೇಟ್ ಮಾಡಂಗಿಲ್ಲ. ಹಾ ಹಾ, ಇಲ್ಲಿ ಬಂದಿವ್ರು ಒಂದ್ ಸ್ವಲ್ಪ ಕೈ ಕೊಟ್ಟು ಹೋಗಂಡ್ರಿ. ಅಯ್ಯೋ ನಮ್ಮ ಅಪ್ಪ ನಮಾಜ್ ಮಾಡಕತ್ತಾರಿ. ಇವಾಗ ನೋಡ್ರಿಪ್ಪ ಎಲ್ಲರಿಗೂ ಕೈ ಕೊಟ್ಟಿರಿ, ನಮ್ಮ ಪಪ್ಪಾಜಿಯವ್ರು ಇದ್ರಿ ಅವ್ರಿಗೂ ಕೈ ಕೊಟ್ಟಿ. ಮತ್ತೆ ನಸರ್ ನಿಂದ್ರೆ ಅಗ್ಗಿ ನೈಟ್ ಕಂಡ್ರೆ ತಗೋಬಾಡ್ಸ್ಕೊಂಡ್ ನಮ್ಮ ರೆಡಿ ಆಗಿ ಮೇಲೆ ತಗೋ ಅಂತಿಂತ್ರಿ ಅಂದ್ರೆ ಸೊಪ್ಪ ಏನಾಕಿನ ಆಯ್ತು ತಗೋರ್ವ ಅಂತ ಅವ್ರಿಗೆ ಕೈ ಕೊಟ್ಟು. ಇವಾಗ ಎಮ್ನೂರ್ ಹೋಗಿ ಬರ್ಲಿ, ಹೋಗಿ ಬಂತವ ಅಪ್ಪ ನಾನು. ಏ ಚಾ ಬೇಡ್ರಿಪ್ಪ, ಈಗ ಕುಡ್ದು ಬಂದ್ವಿ, ಇವ ಚಾ ರಗಡಗೈತಿ ಬೇಡ. ಇವ್ರು ಕುಡಿದ್ರ ಕೊಡ್ರಿ, ಹೋದ್ರಿ ಇವ್ರು ಇವ್ರು ನಿಂತೆ ಇಲ್ರಿ, ಇಲ್ಲಿ ಹೊರಗೆ ಹೋದ್ರಿ, ಬಂದ್ ಮಾಡ್ಬಿಡ್ರಿ ಈಗ ಬೇಡ್ರಿಪ್ಪ. ಇವಾಗ ನಮ್ಮ ನಜ್ಮಾನ್ ಕಡೆ ಒಂದು ಹೊಂಟಿವ್ರಿಪ್ಪ, ಇಲ್ಲ ತಂದ್ರೆ ಈಗ ಬೇಕು ಅಂದ್ರೆ ಬಿಡ್ತಾಳೆ ನಜ್ಮಾ ರೀ. ಹೋಗಾಕತ್ತೀರಿ ಯಾರು ಸಿಮ್ಮರಿ? ನಜ್ಮಾನ್ ಮನೆ ಬಂತ್ರಿಪ್ಪ, ಈಗ ಮ್ಯಾಲೆ ಬರ್ಬೇಕ್ರಿಪ್ಪ. ಇಲ್ಲಿ ನೋಡ್ರಿಪ್ಪ ನಮ್ಮ ನಜ್ಮಾನ್ ಮನೆ ಬಂದಿ ನೋಡ್ರಿ. ನಜ್ಮಾ ಏನಿನ್ನು ನೀವು ರೆಡಿ ಆಗಿಲ್ಲ? ಹುಡುಗಿ ಹಾಕತ್ತಾನ? ಇರ್ಲಿಲ್ಲ, ಆರಾಮ್ ಅಂತ ಮಾಡ್ಕೊ, ಏನು ಅರ್ಜೆಂಟ್ ಇಲ್ಲ. ನಾವು ಏನ್ ಮಾಡಿಲ್ಲ ಮಾಡ್ರಿ, ಅಡಿಗೆ ಯಾರು ಮಾಡ್ತೀವಿ ನೋಡಿ, ಎಲ್ಲರೂ ಕರೆಯಕತ್ತೀರಿ. ವಾಪಸ್ ಬರ್ತೀನಿ ನೋಡ್ತೀನಿ, ಅಲ್ಲಿ ಮಟ್ಟ ಸಾಯಿನವರ್ಗಿ ಬಂದ್ ಈ ಕಡೆ ಹೊಳ್ಬೇಕಂದ್ವಿ, ಹೊಳತಿರೋದ ಸೀದಾ ಮನೆಗೆ ಹೋಗಿ. ನೀವ ಬರೋದ್ರಲ್ಲಿ ಇಲ್ಲ ಸರ್, ನಮ್ ನೀವು ಬಂದಿದ್ದೀರಿ, ನಮ್ಮ ನಜಮನಿಗೆ ಹೋಗಿ ಬರ್ತೀವಿ. ಸಿಮ್ಮ ನಿಮ್ಮಅಮ್ಮ ಜಾಕ ಮಾಡಕತ್ತಾರ ಮಾಡಿ, ಏನ್ ಮಾಡಕತ್ತೀರಿ ನೀವ? ಅಯ್ಯೋ ಮಗಳು ಅರಿಬಿ ಹೋಗಿದ್ದಿಟ್ಟಾಳ್ರಿ, ತಂದಿ ಒಣಕಾಕತ್ತಾರಿ. ಚಲೋ ಮಾಡಿ ಬಿಡ ಬರ್ರಿಪ್ಪ, ನಾನು ಹಾಕ್ತೀನಿ ಬರ್ರಿ.
ಭಾರತ ಅವ್ರೆ ಬೇಯ್ ತೋಡ್ರಿ ನಸರಿನ್ರಿ ಹರಂಗಿಲ್ಲ ಹೌದಾ ನೀ ನಾನ ಕಡೆ ತಾಕ್ಸಕಚ್ಚಿ ಅಲ್ಲೇ ನಿನ್ನ ನಮ್ಮನೇರ್ ಗಾಡಿ ತೆಗೆದ್ರೆ ಹೋಗನ್ರಿ ಗಾಡಿಗೆ ಪೆಟ್ರೋಲ್ ಹಾಕ್ಸಾಕತ್ತಾರ ಹಾಕಸ್ಕೊಂಡು ಮತ್ತೆ ಬರೀದು ಕುಸುಗಲ್ರಿ ಇದು ಇದು ನಾವ ಇದು ಕುಸುಗಲ್ ಇದು ಕುಸುಗಲ್ ಅನ್ರಿ ಇದು ಕುಸುಗಲ್ ಅಂತ ನೋಡ್ರಿ ಇಲ್ಲಿ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಹಂಗ ಬಂದ್ಬಿಟ್ಟಿವಿ ನಮ್ಮ ಮನೆಯವರು ಏನೋ ಪಾರ್ಸಲ್ ಕಡಿಸ್ಕೊಹಾಕತ್ತಾರ ರೀ ಹೋಗಿ ಮುಂದೋಗಿ ತಿಂದ್ರ ಆಯ್ತು ಅಂತ ಹೇಳಂದ ಕಡ್ಸ್ಕೊಂಬರಲ್ರಿ ಅಕ್ರೆ ಅವ್ರಿಗೆ ಇಲ್ಲಿ ನೋಡ್ರಿಪ್ಪ ನಾವು 800 ಬಂದ್ರಿ ಇಲ್ಲಿ ನಮ್ಮ ಮನೆಯವ್ರು ಸಕ್ರತ ಹಾಕತ್ತಾರ ಗದ್ದಲ ಐತ್ರಿಪ್ಪ ಇವತ್ತು ದರ್ಗಾ ಫುಲ್ ಗದ್ದಲನ ಐತ್ರಿ ಇವತ್ತು ಹಬ್ಬ ಅಂತ ಅಂದ ಗದ್ದಲ ಐತೇನೈತ್ರಿ ಗೊತ್ತಿಲ್ಲ ಇವತ್ತು ನಾವು ಹಳ್ಳಕ್ಕೆ ಹೋಗಿಲ್ಲ ಸೀದಾ ದರ್ಗಾಕ ಬಂದಿವಿ ಆದರೂ ಗದ್ದಲ ಐತಿ ಇಲ್ಲಿ ಸಕ್ಕರೆ ಹೂವು ಎಣ್ಣೆ ಬತ್ತಿ ಅದೆಲ್ಲ ತೊಗೊಳನ್ರಿ ಇಲ್ಲಿ ನೋಡ್ರಿ ಇವಾಗ ಸಕ್ಕರೆದೆಲ್ಲ ತೊಗೊಂಡು ಹೋಗಕತ್ತೀವ್ರಿ ಗದ್ದಲ ಐತ್ರಿಪ್ಪ ಒಳಗೆ ನೋಡ್ಬೇಕ್ರಿ ಎಷ್ಟು ಗದ್ದಲ ಐತಿ ಅಂತೇಳಿ ಅಂದ್ರಿ ಸಕ್ಕರೆ ಅಂಗಡಿನೂ ಗದ್ದಲದವ್ರಿ ಅಯ್ಯೋ ಪಾಳೆ ಕಚ್ಚಾರಿ ಪಾಳೆನ ಐತ್ರಿ ಫುಲ್ಲು ಹೋಗಬೇಕಲ್ರಿ ಮತ್ತೆ ಅಯ್ಯೋ ರೀ ಪಾಳೆ ನೋಡಲಿ ಆ ಕಡೆ ತೊಗೊ ಬರ್ತಾರೆ ಮನೆ ಹೋಗಿದ್ರಲ್ಲಂಗ ಅಲ್ಲಿ ನೋಡ ಬರ್ರಿ ಅಲ್ಲಿ ಯಾವ ಹೋಗಂತ ಬರ್ರಿ ಮತ್ತೆ ಫುಲ್ಲು ಗದ್ದಲ ಐತ್ರಿ ಈಗ ದರ್ಗಾ ನೋಡ್ರ ಅಮಾಸಿ ದಿನ ಅಷ್ಟ ಗದ್ದಲಿರೋದು ನಾವು ಮಾಡೀವ್ರಿ ನೋಡ್ರಿ ಗದ್ದಲ ನೋಡ್ರಿ ದರ್ಗಾ ಗದ್ದಲ ಐತ್ರಿ ಫುಲ್ಲು ಗದ್ದಲ ರೀ ನೋಡ್ರಿ ಅಲ್ಲಿ ಹೊಂಟಾರ ನೋಡ್ರಿ ಅಲ್ಲಿ ಹೊಂಟಾರ ನೋಡ್ರಿ ನೋಡ್ರಿ ತಗೊಂಡು ಹೊಂಟಾರ ನೋಡ್ರಿ ಅವ್ರು ಬರೋದು ಹೋದ್ರಿ ಹೋಗ ನೋಡ್ರಿ ನೋಡ್ರಿಪ್ಪ ಇವಾಗ ಸಕ್ಕರೆ ಬಂದ್ರು ಬಂದ್ರಿ ಗದ್ದದೊಳಗ ನಾವು ಗದ್ದೈತ್ರಿ ನಾವು ಸ್ವಲ್ಪ ಇದು ಮಾಡಿಸ್ಕೊಂಡ್ರಿ ದುವಾ ಮಾಡಿಸ್ಕೊಂಡ್ರಿ ಇಲ್ಲಿ ನೋಡ್ರಿಪ್ಪ ದರ್ಗಾಕ್ ಹೋಗಿ ಬಂದ್ವಿ ನಾವು ಫುಲ್ಲು ಗದ್ದಲ ಅಂದ್ರೆ ಗದ್ದಲ ರೀಪ್ಪ ಆ ಗದ್ದಲೊಳಗೆ ಹೋಗಿ ಬಂದ್ವಿ ನಾವು ಏನ್ ನೋಡಕತ್ತೀರಿ ಉಂಗ್ರ ಅವನೇನ್ ಮಾಡ್ತೀರಿ ನಡ್ಬೇಡ್ರಿ ನಡ್ಬೇಡ ನಡ್ರಿ 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 ಇಲ್ಲಿ ನೋಡ್ರಿಪ್ಪ ಟೈಮ್ ಆಗಲಿ ಈಗ 12 ಗಂಟೆ ಆಗೋತ ಈಗ ಗೊತ್ತಿಲ್ಲ ಈಗ ಒಂದ್ ಸ್ವಲ್ಪ ಏನೋ ಕಳ್ಸ್ಕೊಂತಾರಲ್ರಿ ಏನೈತೆ ನೋಡಿ ನಾಷ್ಟ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡ್ರಿಪ್ಪ ನಾಷ್ಟ ಮಾಡಿದ್ವಿ ಗಾಳಿ ಅಂತ ಫುಲ್ಲು ಗಾಳಿ ರೀ ಕಾಗಿ ನೋಡ್ಬೋದ್ರಿ ನೀವಿಲ್ಲಿ ಹಾಗೆ ನಮಗೆ ತಿನ್ನಿಸೇ ಕೊಡಲಿಲ್ಲರಿಪ್ಪ ನಮ್ಮ ಮನೆಯವ್ರು ತೊಗೊಂಬರ್ದ ಒಂದು ಪ್ಲೇಟ್ ತೊಗೊಂಬಂದ ರೀ ಇದನ್ನು ಪುರಿ ರೀ ಎರಡು ಬ್ರೇಕ್ ಹಾಗೆ ಹಾಕಿ ಒಂದೊಂದು ತಿಂದು ಹೋಗಾಕತ್ತೀವಿ ನಾವೀಗ ಇಲ್ಲ ಅದ ನಿಮ್ಮನ್ನ ತಿಂದ್ಬಿಡ್ತದ್ರಿ ರೀ ಅವು ಕಾಗಿರಿ ಹಾಕಿಲ್ಲ ಅಂದಿದ್ರ ಈಗ ಹೆಂಗೆ ಸುಮ್ಮನೆ ಕೂತ್ಕೊಂಡ್ ನೋಡ್ರಿ ಇವು ಇಲ್ಲಂತಂದ್ರೆ ಆ ಕೈ ಕೈಯಾಗ ಬರಾಕತ್ತವ ರೀ ಹೆದ್ರಿ ಬಂದ್ಬಿಡ್ತು ನಮಗೆ ಈ ಸುಮ್ಮನೆ ಕೂತ್ಕೊಂಡವು ನಾವು ಸುಮ್ಮನೆ ಕೂತ್ಕೊಂಡು ನಮ್ಮ ನೀರು ಅಡಿಕೆಲಕ್ಕೆ ಹಾಕತ್ತಾರೆ ನಾವು ಒಂದು ಅಡಿಕೆ ರೀ ಸ್ವಲ್ಪ ಕೊಡ್ರಿ ನಮಗೆ ಸ್ವಲ್ಪ ಅಡಿಕೆರಿ ನಾವು ಸ್ವಲ್ಪ ಕೊಡ್ರಿ ಮತ್ತೆ ಫ್ರೆಂಡ್ಸ್ ಇಲ್ಲೇ ಕೂತ್ಕೊಂಡು ನಾನು ಇವತ್ತು ಬೆಳಗ್ಗೆ ಬಿಟ್ಟಂತ ವಿಡಿಯೋಕ್ಕೆ ಯಾರೇನೆಲ್ಲ ಕಮೆಂಟ್ ಕಳ್ಸಾರ ಅಂತ ಹೇಳಿ ನೋಡಿದೆ ರೀ ಎಲ್ಲರೂ ಹ್ಯಾಪಿ ಈದ್ ಮುಬಾರಕ್ ಅಂತ ಹೇಳಿ ಕಚೇರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ಇಡೀ ಕರ್ನಾಟಕ ಜನತೆಗನ ಥ್ಯಾಂಕ್ ಯು ಆಗಿ ಇಷ್ಟಪಡ್ತೀನಿ ರೀ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳಿ ಅಂದ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ರೀ ಹೋಗೋಣ ರೀ ಹಾಂ ಹೋಗೋಣ ಕುಂದ್ರಿ ತೊಳನ್ ಸಂಗ ಐತ್ರಿ ಹೊಲ ಕುಂದ್ರದ ಆದ್ರೆ ಮಳಿ ಮಾಡಾತ್ರಿ ಫುಲ್ಲು ಮಳಿ ಮಾಡಾಕತ್ತೈತ್ರಿ ಇವಾಗ ಮತ್ತೆ ಹೋಗನ್ರಿ ಊರಿನ ಕಡೆ ರೀ ಹೋಗನ್ರಿ ನೋಡ್ರಿ ಅಯ್ಯ ಬಾಕಿ ಹೋಗಿ ಹಾಕತ್ತಾರ್ರಿ ನಮ್ಮ ಮನೆಯವ್ರು ಮತ್ತ ನೀರು ತುಪ್ಪ ಅರ್ಧ ಕೆಂಪರ ಬಂದಿಲ್ಲ ರೀ ಇದ್ಯಾದ್ರಿ ಹೆಪ್ಸೂರ ಇವಾಗ ನೋಡ್ರಿಪ್ಪ ಮನೆಗೆ ಬಂದಿರಿ ನಾವು ಮನೆಗೆ ಹೋಗಿ ಬರಂಬಿಟ್ಟ ನನ್ನ ಮಕ್ಕಳು ರೆಡಿ ಆಗ್ಯಾರ್ರಿ ನಂದ ದಾರಿ ಕೈ ಹಾಕತ್ತಾವ ಪಾಪ ಕೈ ಬಿಡ್ಬೇಕಂತ ಅಂದ ಇದು ಬರಕಮ್ಮ ಏ ಎರನ್ನ ಚೋಳಿಗೆಮ್ಮ ಬರಮಿ ಈದ್ ಮುಬಾರಕ್ ಈದ್ ಮುಬಾರಕಮ್ಮ ಈದ್ ಮುಬಾರಕ್ ಏನ್ ಕೊಡ್ಬೇಕ ರೊಕ್ಕ ಬೇಕು ಮುಂದಿನ ಕೊಟ್ಟಿಗಿ ನಾನು ಕೊಟ್ಟಿಗಿನಿ ಹರ್ಷಿ ಅಂದಿಲ್ಲ ಹರ್ಷಿ ಅಂದೇನಿಲ್ಲ ಅರಿಪ ಇರ್ತಾವ ಬಾಕಿ ಬೇಡಲ್ಲ ಬಾಕಿ ಇರ್ತಾವ ಅರಿಪ ಮಾಡ್ಬಾರ್ದು ಮಮ್ಮಿ ಬಾಕಿ ಇರ್ತಾವ ಅರಿಪ ಹಂಗ್ಯಾಕ ಮಾಡ್ತಿದೀ
ಗಾಳಿ ಫುಲ್ ಗಾಳಿ ರೀ, ಗಾಳಿ ಒಳಗೆ ಹೋಗಿ ಬರ್ಬಿಟ್ಟಂದ್ರೆ ಮಸನ ಇದ್ದಂಗ ಆಗ್ಬಿಡ್ತಾರೆ, ಒಂಥರ ಗೌ ಗೌದಂಗ ಆಗೈತ್ರಿ ಗಾಳಿ ಒಳಗ. ಆಟದೊಳಗೆ ಅದು ಹೋಗಿದ್ದಲ್ರಿ, ಅದು ಚಲೋ ಅನ್ಸತ್ತೆ. ಇದು ಗಾಳಿ ಒಳಗ ಪೂರ ಮಕ್ಕ ಬಡ್ದಂಗ ಆಗತ್ರಿ, ಗಾಡಿ ಗಾಡಿನ ಎತ್ತ ತಗ ಹೋದಂಗ ಅನ್ಸಕೈತಿ ನಮ್ಗೆ, ಹಂಗಾಗತ್ತಿತ್ತು. ಆದ್ರೆ ಏನಿಲ್ರಿ, ದೇವ್ರಿಗೆ ಹೋಗಿ ಬಂದಿರ್ರಿ, ಬಹಳ ಅಂದ್ರೆ ಬಹಳ ಮನಸ್ಸಿಗೆ ನಿಧಾನ ಆತು. ಇವತ್ ನೋಡ್ರಿ ಹಬ್ಬ ಇದ್ರು ಸಹಿತ ನಾನು ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ, ನನಗ ನನ್ನ ಮನಸ್ಸಿಗೆ ನಿಧಾನ ಆತು. ಸುರ್ಕುಂಬ ಮಾಡಿದ್ರೆ ಚಲೋ ಆತ್ ಬಿಡುವ, ಸುರ್ಕುಂಬ ರೆಡಿ ಆಗೈತ್ರಿ ಮನೆ ಒಳಗ ಈಗ. ಆರಿಪ್ಪ ನೆಕ್ಸ್ಟ್ ಏನಮ್ಮ? ನಾನಂತ್ರ ದೊಡ್ಡದನ್ನ ಕೆಲಸ ಹಾಕೊಂಡ್ಬಿಟ್ಟಿನಿ. ನಾನು ಹಾಕೊಂಡಲ್ರಿ, ನಮ್ಮ ಹರಿಪ್ಪ ನಾ ಕೊಟ್ಟಿದ್ರಿ, ಹಾಕೋ ಅಮ್ಮಿ ನೀನು ಅಂತ ಅಂದಿಲ್ಲ, ಅದನ್ನ ಹಾಕೊಂಡಿಲ್ರಿಪ್ಪ ನಾನು. ನನಗೆ ಅದನ್ನ ಹಿಂಗೆ ಈ ಥರ ಇಂಥವು ಹಾಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲರಿ, ನಿಜವಾಗ್ಲಿ ಹೇಳ್ಬೇಕಂತಿದ್ರೆ ನನಗೆ ಹಾಕೊಳಂಗೆ ಆಗಂಗಿಲ್ರಿ. ಐತ್ರಿ ನಕಲಿ ಸಿ ಎ ಮಾಡ್ಬೇಕ್ರಿ, ಐತ್ರಿ ಮುತ್ತೊಳಗ ಇಲ್ರಿ, ಅಲ್ಲೇ ಸಿ ಎ ಪಾಗಿ ಐತ್ರಿ. ಅದು ಇರೋಲ್ದಾಕ್ರಿ, ಅದು ಎಷ್ಟು ರೊಕ್ಕ ತಿಂದು ಹೊರಗೆ ಬರೋದೈತೆ ಗೊತ್ತಿಲ್ಲ ರೀ, ಅಷ್ಟು ರೊಕ್ಕ ತಿಂದು ಹೊರಗೆ ಬರೋಲ್ದಾಕ್ರಿ ಅದು. ಇರ್ರಿ ಏನು ಮಾಡಕ್ ಆಗಿಲ್ಲ, ಮುಂದಿನ ವರ್ಷದ ಮಟ್ಟ ಅಂದ್ರೆ ಬರ್ಲಿ, ನನಗೂ ಹಾಕೊಳಂಗ ಆಗಲಿ ಅಂತ ಹೇಳಿ ಅಷ್ಟ ದೇವರಲ್ಲಿ ಬಿಡ್ಕೊಳ್ಳೋದು. ಎಲ್ಲಿ ಹೋಗಿ ಬರ್ತೀವ? ಚಂದ್ರಮಶಿಗೆ ಈಗ ಮಳಿ ಮಾಡತ್ ನೋಡಿ, ಫುಲ್ಲು ಮಳಿ ಮಾಡಾಗೈತಿ. ಹೌದಿಲ್ಲ, ಬರ್ತಾರ ನಮ್ಮ ಮತ್ತೆ ಈಗ ಎಲ್ಲರೂ ನಿಮ್ಮ ಚಾಚಿಯರ್ ಅವ್ರು ಯಾರು ಬರ್ತಾರ ಏನೈತಿ ಮತ್ತೆ ಮನೆಗೆ ಅಂದ್ರೆ ಬರಂಗಿಲ್ಲೀಗ ಮುಗೀತಾನ ಬಕ್ರಿ ಹಬ್ಬೆಲ್ಲ ಮುಗಿತಂತ್ರಿ. ಈಗ ನಾವು ಇದು ಕೆಮ್ಮರಿಗೆ ಎಂಜಾಯ್ ಮಾಡ್ಕೊಂತ ಹೋಗಿ ಬಂದಿವ. ಹೋಗ್ಬಂದಿ ನೀನು ನಾನು ನಿಮ್ಮಪ್ಪ ಬಂದಿ ಖುಷಿ. ಅಲ್ಲಿ ಒಂದು ಪ್ಲೇಟ್ ಪುರಿ ತಗೊಂಡಾರ ನಿಮ್ಮಪ್ಪ, ತಿನ್ಬಾ ಅಂತ ಹೋಟೆಲ್ ನೋವು ಅಲ್ಲಿರಿಪ್ಪ ಅಂತ ನನ್ನ ಮಟ ಒಂದು ಪ್ಲೇಟ್ ಪುರಿ ಕಟ್ಕೊಂಡಾರ. ನಾಲ್ಕು ಪುರಿ ಬಂದವು, ಕಾಯಿಗೆಲ್ಲ ಪೇನ್ ಹಚ್ಚಿಬಿಡ ನಮ್ಗೆ. ಎರಡು ಪರ ಅಪರಹಾರಲ್ಲಿ ಇವ್ರು ಕಾಯಿ ಹೋಗೋದು ಒಂದ್ರೊಳಗೆ, ಇವರು ಒಂದು ನಾನು ಮಡಿಸ್ಕೊಂಡು ತಿಂದು ಆ ಹಾಳೆ ಹೋಗಿ ಮಾಡಿಬಿಟ್ಟಿಲ್ಲ ನಮಗೆ. ಅವು ಹಾಳೆ ಆ ಕಡೆ ಹೋಗಿದ ಮೇಲೆ ಅವು ಹಿಂದಕ್ಕೆ ಸರೋದು. ಓ ಮತ್ತೊಂದು 5 ನಿಮಿಷ ಕುತ್ಕೊಂಡು ಸ್ವಲ್ಪ ಅಡಿಕೆಲಿ ತಿನ್ನಕ್ಕಾದ್ರೆ ನಿಮ್ಮಬ್ಬ ನಾವು ಹಿಡಿಸ್ಕೊಂಡು ತಿಂದು ಬಂದ್ವಿ. ಹಾಂ ಮನೆಗೆ ಬಂದ್ವಿ. ಹೋಗೋಣ ಲಾಸ್ಟ್ ದಿನ ಎಲ್ಲರೂ ಕೂಡ ಹೋಗೋಣಂತ ಆಟ ಗಿಟ ಮಾಡ್ಕೊಂಡು. ಇವಾಗ ಮೂರು ಸಲ ಆತ, ಇನ್ನೊಂದ್ಸಲ ಹೋಗ್ಬರ್ತೀವಿ. 5 ಸಲಕ್ಕೆ ಅಷ್ಟು ಕೂಡ ಹೋಗೋಣ, ಇಲ್ಲ ಮುಂದಿನ ಸಲಕ್ಕಾದ್ರೂ ಅಷ್ಟು ಕೂಡ ಹೋಗ್ಬರ. ಉಪ್ಪರ್ ಮಾಡ್ಕೊಂಡು ಹೋಗಿದ್ರಲ್ಲ ಆಟೋನ, ಅವ್ರಿಗೆ ಕೇಳ್ಕೊಂಡು ಅದ ಆಟ ತಗೊಂಡು ಹೋಗೋಣಂತ ನಾವು. ನಮ್ಮ ಆರಿಪ್ಪನ ಬರ್ತಾನ್ರಿಪ್ಪ, ನೆಕ್ಸ್ಟ್ ಟೈಮ್ ಆಕಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ರೀ. ಆರಿಪ್ಪ ಆಕೆ ನೀನ ಚಂದ ಕಾಣಿಸುತ್ತೆ, ಈಕಿಗೂ ಇಂಟ್ರೆಸ್ಟ್ ಇಲ್ಲ ನೋಡ್ರಿಪ್ಪ ಈಕಿಗೆ ಹಾಕೊಳಕ್ರಿ. ಈಕಿ ಒಲ್ಲೆ ಒಲ್ಲೆ ಅಂತಾಳ್ರಿ, ಏನು ಸೀರೆ ಹಾಕ್ಯಂದಾಗ ಅದು ಬೇದ ಹಾಕಿದ್ರೆ ಹಾಕ ಹಾಕೋ ನೋಡೋಣ, ಚಂದ ಕಾಣಿಸ್ತೈತಿ ಹಾಕೆ ಹಾಕೆ. ಹರ್ಷಿ ಪಾಪ ನೋಡ್ರು, ಹತ್ತ ತಗೊಂಡು ಕರೆಕ್ಟ್ ಬಂತಿಲ್ಲ, ಅದು ಎಲ್ಲರಿಗೆ ಹಾಕೊಳಕ್ ಬಂತ. ಆಕಿ ಬೇದೆ ನಾನು ದುಬಾರಿ ಐತ್ ಬಿಡವ ಅಂತ ಹೇಳಂದು. ರೇಷ್ಮಾ ಅಪ್ಪ ತಗೊಂಡಾರ ನಮ್ ನೋಡಿ ಅವರು, ನೀ ತಗೊಂಡ್ರ ನಾ ತಗೊಂತೀನಿ, ನೀ ತಗೊಂಡ್ರ ನಾ ತಗೊಂತೀನಿ ಅಂತ. ಚಂದ ಆತ ನೋಡ, ಮಸ್ತ್ ಆತಾರಿಪ್ಪ ನೋಡು, ಎಷ್ಟ್ ಚಂದ ಆತ, ಚಂದ ಸೀರೆವರೆಗೂ ಅಂತ ಮಸ್ತ್ ಕಾಣಿಸ್ತೀನಿ. ಇಲ್ಲಿ ನೋಡ್ರಿಪ್ಪ ನಮ್ಮ ಇವ್ರು ಬಂದಾರೆ, ಹಾಪ ಬಂದಾರೆ, ನಮ್ಮ ಆಶಾ ಅಪ್ಪ. ಅಯ್ಯೋ ಸುರುಕುಮ ಮಾಡ್ಕೊಂಡ್ ನೋಡ್ರಿ, ಹೇಳಿಲ್ರಿ ನೀನ್ ನೋಡ್ ದೊಡ್ಡ ಗುಂಡಿ ಹೋದ್ರಿ, ಮಾಡ್ಕೊಂಬಂದ್ಬಿಟ್ರ ಅಪ್ಪ, ಸ್ವಲ್ಪ ತಗೊಂಬಂದ್ರಿ ಬಿಡ್ರವ. ಅಯ್ಯೋ ಜಗ್ಗ ಐತಲ್ರಿ, ಭಾಳ ಐತಿ, ಒಂದು ಫುಲ್ ಒಂದು ಇದನ್ನ ತುಂಬಕೊಂಬಂದಾರ ನೋಡ್ರಿ. ಇಲ್ಲಿ ನೋಡ್ರಿ ಹೌದ್ರಿ, ಇಲ್ಲಿ ನೋಡ್ರಿಪ್ಪ ಇವಾಗ ಟೈಮ್ ಆಗಲ್ಗೆ 4:30 ಆಗಿ ಹೋಗ್ತಾ ಏನ ಗೊತ್ತಿಲ್ಲ ರೀ. ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಚಹಾ ಕುಡ್ದು ಇವಾಗ ನಾ ಹೊಸ ಸಿರಿಮೆ ಆಗದೀನಿ ರೀ, ಇವನ್ನ ಸೀರೆ ಎಲ್ಲ ಬಿಚ್ಚಿ. ನಮ್ದು ಡೈಲಿ ರೂಟೀನ್ ಐತಲ್ರಿಪ್ಪ, ಸಾಯಂಕಾಲ ಆಯ್ತು ಅಂತ ಹೇಳಿದ್ರೆ ಅಂಗಡಿಗೆ ಹೋಗೋದು, ಮೀನದ ಅಂಗಡಿಗೆ ಬೇಡಮ್ಮ ಇವತ್ತು ಹಬ್ಬ ಐತಿ ಅಂತ ಹೇಳಿದ್ರೆ ನಮ್ಮಗ ಅಮ್ಮ ಬೇಡವ ಹೋಗಂಬ ಅನ್ನಕತ್ತಾರ ರೀ. ಏನ್ ಬೆಳಗ್ಗೆನ ಹಬ್ಬ ಮುಗ್ದು ಹೋತಲ್ಲ ಅಂತ ಹೇಳಂದ್ರಿ, ಆಯ್ತು ಬಿಡ್ರಿಪ್ಪ ನೋಡ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗಾರಿ ಅಂತಂದು ಹೋಗಕತ್ತಿದ್ವಿ. ಆದ್ರೆ ಮಳಿ ಮಾಡೋ ಫುಲ್ ಆಗೈತ್ರಿ, ಮಳಿ ಮಾಡಾಗೈತ್ರಿ, ಸ್ವಲ್ಪ ನೋಡ್ಕೊಂಡು ಹೋದ್ರ ಆತ ಅಂತ ಹೇಳಂದ ಏನ್ರಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಅಡಿಮ ಅಂತ ಹೇಳಂದ ಹ್ಞೂ ಅಂತ ಹೇಳ್ರಿ. ಮಳಿ ಬಂತ ಅಂತ ಹೇಳಿದ್ರೆ ಅಂಗಡಿ ಹೋಗಂಗಿಲ್ಲ, ನಾವು ಅಂಗಡಿ ಕ್ಯಾನ್ಸಲ್ ಆಗ್ಬಿಡತ್ರಿ, ನೋಡನ್ರಿ ಏನಾಗುತ್ತೆ ಅಂತ. ಯಾಕಂದ್ರೆ ಮಾಡಂತ ಫುಲ್ ಆಗೈತಿ, ಒಂದು ಅರ್ಧ ತಾಸು ನೋಡ್ಕೊಂಡು ಅಂಗಡಿ ಹೋಗ್ತೀರಿ. ಅಯ್ಯೋ ಈ ಕಡೆ ಅಂತ ಫುಲ್ಲು ಇರ್ತೈತ್ರಿ, ಈ ಕಡೆ ನೋಡಿ ಇಲ್ಲಿ ನೋಡ್ರಿ ನಾನು, ಈ ಕಡೆ ಅಂತ ಫುಲ್ಲು ಮಳಿ ಮಾಡಾಗೈತ್ರಿ, ನೋಡ್ಬೋದ್ರಿ ನೀವು. ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯನ್ರಿ, ಮಳಿ ಮಾಡಿ ಮತ್ತೆ ಫುಲ್ ಬರಾಕತ್ರಿ. ಅಮ್ಮ ತೋರಿಸ್ತೀನಿ ರೀ, ನೋಡ್ಬಾ ಅಮ್ಮ ಇಲ್ಲಿ ಮಳಿ ಮಾಡ ಒಳಗದಾರ ನೋಡ್ರಿ, ಅಕ್ಕಿಲ್ಲ ಅಂತೀನಿ, ಮಳಿ ಮಾಡಿ ಫುಲ್ ಆಗೈತೆ ಬರ್ರಿ ಅಂತಂದು ಹೇಳ್ತೀನಿ ರೀ. ಹುಳ ನೀನು ಅಂತಾರೇನ್ರಿ, ಇಲ್ಲಿ ಕದ ಮುಚ್ಚೈತಿಲ್ರಿಪ್ಪ, ಮತ್ತು ನಮ್ಮ ಉಳ್ಳಾಗಡ್ಡಿ ಒಳಗೆಲ್ಲ ನೀರು ಬಂದ್ಬಿಡ್ತಾವ ರೀ, ಕದ ಮುಚ್ಚೈತಿ ನೋಡ್ರಿ. ಮಾಡಾಗಿದ್ದು ಫುಲ್ ಹೆಂಗೆ ಮಾಡಾಗಿತ್ರಿ, ತಣ್ಣನ ಗಾಬರ ಆಗೈತೆ ನೋಡ್ರಿ. ಪೈಲಿ ಗಾಳಿ ಅಂತೂ ಫುಲ್ಲು ಗಾಳಿ ಐತ್ರಿ.
ಮತ್ತೆ ಇವತ್ತು ಹಬ್ಬ ಮಾಡಿದ್ದಂತೂ ಫುಲ್ಲು ಖುಷಿ ಆತ್ರಿ ನಮಗಂತೂ. ಇನ್ನೊಂದು ಅಡುಗೆ ಮಾಡಿಲ್ಲಲ್ರಿ ನಾನು, ಅದ ಒಂಥರ ಬೇಜಾರಾತಿ. ಏನ್ರಿ ಅಡುಗೆ ಮಾಡ್ಬೇಕಾಯ್ತದ ರಾತ್ರಿದ ಅಡುಗೆ ನೋಡ್ರಿ, ಇನ್ನೂ ಮಟ್ಟ ಊಟ ಮಾಡಾಕತ್ತೀವಿ ನಾವು. ಮತ್ತು ಅದನ್ನು ಕೆಡ್ಸಂಗಿಲ್ಲಲ್ರಿ ನಾವು, ಅಡುಗೆ ಒಟ್ಟಾಗ ಏನು ಕೆಡ್ಸಂಗಿಲ್ಲರಿ ನಾವು, ಅದನ್ನು ಊಟ ಮಾಡಿದ್ದೀವಿ ನಾವು, ಏನು ಪರವಾಗಿಲ್ಲ ನೋಡ್ರಿ. ನಮ್ಮ ಆಪ ಎಲ್ಲ ಕಟ್ಕೊಂಬಂದ್ರಿ ಮತ್ತೆ, ಹಂಗಾಗಿ ನಾವೀಗ ಒಂದು ಎರಡು ಮೂರು ವರ್ಷ ಆತ್ರಿ ಬಕ್ರಿದೊಳಗೆ ನಾವು ಸುರ್ಕುಂಬ ಮಾಡಾಕತ್ತಿಲ್ಲರಿ ನಾವು. ಅವರು ತೊಗೊಂಬಂದು ಬಿಡ್ತಾರೆ, ನಾವು ಮಾಡಿಬಿಡ್ತೀವಿ, ಹಂಗಾಗಿ ಜಾಸ್ತಿ ಆಗಾಕ ಹತ್ತು ಬಿಡ್ತಾರೆ ಅದು. ಮತ್ತು ಇನ್ನೂ ಸಾಯಂಕಾಲ ಮಟ್ಟ ಅಂದ್ರೆ ಇನ್ನೂ ಬರತ್ತೆ ರೀ ಸುರ್ಕುಂಬ, ಅದು ಎಲ್ಲ ಬರ್ತಾವ್ರಿ ಈಗ. ಮತ್ತು ಹಂಗಾಗಿ ಮಾಡಲಿಲ್ಲ ನಾವು. ನೋಡಿಲ್ಲ ಮಳೆ ಬರಾಕತ್ರಿ, ಜಿಟ್ಟು ಜಿಟ್ಟು ಅಂತ ಒಂದು ಮಳೆ ಹೆಸರು ಆತ್ರಿ. ಇಲ್ಲಂತೂ ಏನು ಅರಿವಿ ಪರಿವೇನಿಲ್ಲರಿ, ಅರಿವಿ ಪರಿವೆ ಎಲ್ಲ ತೆಗೆದದವು. ಕದ ಮುಚ್ಕೊಂಡು ಹೋಗೋಣ್ರಿ, ಮಳೆ ಬರಾಕತ್ರಿ. ನೋಡ್ರಿ ಅಮ್ಮ ಹೋಗಿ ಕರ್ಕೊಂಬಂದ್ರಿ, ಹೋಗೋಣ ಬೇಡ್ರಿ ಅಂತ ಹೇಳಿದ್ರೆ ಹೋಗೋಣ ನಡ್ರಿ ಅನ್ನಕತ್ತಾರೆ ಅವ್ರು. ಮಳೆ ಮಾಡಾಗೈತೆ ಅಂದ್ರೆ ಕೇಳವಲ್ರಿ, ಹೋಗಣ ಮನೆ ಕುಂದ್ರಿ ಜಡ್ ಪ್ರತಿ ಅದಕ್ಕಂಟೆ ಹೋಗಿ ಕುಂದಿರ್ತೀನಿ ನಾನು ಅನ್ನಕತ್ತಾರೆ, ಹೋಗಂದ್ರಿ. ಇದು ನೋಡ್ರಿ ಬಂದು ಕಸ ಹೊಡೆದ ಅಮ್ಮಗೆ ಹಾಸಿ ಕುಂದಿರ್ಸಿದ್ರಲ್ಲಿ ಮಳೆ ಜಿಟ್ ಜಿಟ್ಟು ಬರಾಕತ್ ತಗೊಂಬ ಈಗ ಬರೋಲಕ್ ತಗೊಂತೀರ ಏನು ಹೋಯ್ಬೇಕಂದ್ರೆ ನೀರಲ್ರಿ ಅಲ್ಲೇ ನೀರು ತೊರ್ಕೊಡಿ ತಗೊಂಬ್ರಿ ತಡ್ರಿ ಮೊದಲ. ಹಾಂ ರೀ ನೀರು ನೋಡ್ರಿಪ್ಪ ಹೋಗಾಕತ್ತೀರ ನಾವು. ಯಾಕೆ ಕರ್ಷಿ ಭಯ ಬರ್ಲಿಲ್ಲ? ಭಯ ಆಗಲ್ ಡ್ರೆಸ್ ತಗೊಂಡ್ ಬರಕ್ ಹೋಗಾತಿದ್ವಿ ನಾವೀಗ ಸಾಮಾನಿಟ್ಟು ಡ್ರೆಸ್ ಮತ್ತೆ ಹಿರೇಕುಂಬಿಗೆ ಹೋಗಾತಿದ್ವಿ ಅಂದ್ರಿ. ಹಿರೇಕುಂಬಿ ಹೊಂಟಿಯ? ಯಾವಾಗ ಹೊಂಟ ಹಿರೇಕುಂಬಿಗೆ? ಅಬ್ಬ ಈಗ ಬಂದ್ರ ಅಬ್ಬ ಬಂದ್ರಂತ ಆಡ್ರಿಪ್ಪ ನಮ್ಮ ಮನೆಯವ್ರು. ಇಲ್ಲಿ ನೋಡ್ರಿ ನಾವು ಬಂದು ಹಚ್ಚದ್ರ ಹೋಗಂದ್ರೆ ಮಿನಿ ಗಿರಾಕಿ ಬಂದ್ರಿ, ಹಂಗಾಗಿ ಅಮ್ಮ ಒಂದು ತಾಸು ನಿಲ್ಲಿಲ್ರಿ ಸಂಜೆ ಆಗದ್ರ ಹೋಗಂದ್ರೆ ಹೋಗಂಬರ್ವ ಅಂತಂದು. ಅಂದರೆ ಇಲ್ಲಿ ರಾಜಸ್ಥಾನ ಮಂದಿ ಅದು ಜಾಸ್ತಿ ಐತೆ ಅಲ್ರಿ, ಇಲ್ಲಿ ಕೆಲ್ಸಕ್ಕೆ ಬಂದಾರೆ ಅವ್ರು ಭಾಳ ತೊಗೊಂತಾರೆ ಇಲ್ಲಿ ಮೀನಾರಿ, 2 ಕೆಜಿ 3 ಕೆಜಿ ತೊಗೊಂಬಿಡ್ತಾರೆ ಅವರು. ಇಲ್ಲಿ ನೋಡ್ರಿಪ್ಪ ನಮ್ಮ ಮಾರಿಪ್ಪ ಮತ್ತೆ ಮೀನದ ಬುಟ್ಟಿ ತೊಗೊಂಬಂದು ಮಕ್ಕೊಂಡಿದ್ದೇನವ. ಹಾಂ ಅಕ್ಕಿ ಸುಸ್ತಲ್ಲ ರೀ, ಮಕ್ಕೊಂಬಿಟ್ಟದ ಅಕ್ಕಿ ಮೀನ ತೊಗೊಂಬಂದಿದ್ದೀನಿ. ಈಗ ಗಿರಾಕಿಂತ ಬರಾಕತ್ತಾರ್ರಿ ಅಮ್ಮ ಮೀನಾ ಕಡೆ ಹಾಕತ್ತಾರ್ರಿ, ಮಳಿನ ಸಣ್ಣಗ ಸುರುನಾಯ್ತ್ರಿ. ಇಲ್ಲಿ ನೋಡ್ರಿ ಟೈಮ್ ಆಗಲಿಗೆ 7 ಗಂಟೆ ಆಗ್ಬಂತು, ಮನೆ ಬಂದಿರ ಈಗ. ಈಗ ನಮ್ಮ ಮಗರಿಬಿಂದ ಅಜ್ಜ ಆಗುತ್ತೆ ಈಗ, ಹಂಗಾಗಿ ಸ್ವಲ್ಪ ಟೈಮ್ ಸಿಕ್ಕಾಗಾರ ಮಾಡ್ಕೊಂಡ್ಬಿಟ್ರತ್ತ ನಮ್ಮ ಅಜ್ಜನ ಅಂತೇಳಂದ ಬಂದಿರ ನಾನೀಗ ಮನೆಗೆ ರೀ. ಮನೆಗೆ ಬಂದು ಈಗ ಕಸ ಹೊಡೆದ ಹುಡುಗರು ಸ್ವಲ್ಪ ನೆಲ ತೊಗೊ ಒರ್ಸ್ಕೊಂಡ್ಬಿಡಲ್ರಿ, ಒಂದೊಂದು ಎಷ್ಟು ಒರ್ಸ್ಕೊಂಡ್ರೆ ಸಾಕಲ್ರಿ ನಮಾಜ್ ಮಾಡೋಕೆ, ಹಂಗಾಗಿ ಒರೆಸ್ಕೊಂಡು ನಮಾಜ್ ಮಾಡ್ತೀನಿ ರೀ. ನಮಾಜ್ ಮಾಡಿ ಅಲ್ಲೇ ಚಾ ಕುಡಿದ್ಬಂದೆ ಅರ್ಶಿ, ಚಾ ತೊಗೊಂಬಂದ್ರಿ, ಚಾ ಕುಡಿದ್ವಿ ಮತ್ತೆ ಬಾಬಾರಿಗೆ ಅದು ಬಿಸಿ ಮಾಡಿಕೊಟ್ರಿ ಚಾ ರೀ. ಇಲ್ಲಿ ನೋಡ್ರಿ ಒಂದೆರಡು ನಿಮಿಷದಾಗ ಅಂದ್ರೆ ನೆಲ ತೊಗೊಂಬಿಟ್ಟಿರಿ ನಾನು, ಈಗ ಅಜ್ಜಾಗದ್ರ ಹೋಗಂದ್ರೆ ಉಜ್ಜು ಮಾಡ್ಕೊಂಡು ನಮಾಜ್ ಮಾಡಣ್ರಿ. ಇಲ್ಲಿ ನೋಡ್ರಿ ಮತ್ತೆ ಇವಾಗ ಅಂಗಡಿ ಬಂದಿರ ನಮ್ಮ ಮನೆಗೆ ಇರ್ತಾರೆ, ಅಮ್ಮ ಮೀನ ಸ್ವಚ್ಛ ಮಾಡಾಕತ್ತಾರೆ ಇಲ್ಲಿ ಗಿರಾಕಿ. ಇಲ್ಲಿ ನೋಡ್ರಿಪ್ಪ ಖಾರ ಚುಮ್ಮರಿ ಪಾರ್ಟಿ ಮಾಡಾಕತ್ತಲ್ಲಿ ಪಾರ್ಟಿ ರೀ, ಒರ್ಸ್ಕೊ ಒರ್ಸ್ಕೊ ರೀ ಮಕ್ಕ ಪಕ್ಕ ತಡ್ರಿ ನೀವು ನೋಡೋಣ ಸುಲ್ತಾನ್ ಅಂದ್ರಿ ಐಸಲ್ಲ ಕರೆಕ್ಟ್ ರೀಪ್ಪ. ಆಯ್ತು ನೀ ಬಂದ್ರಿ ಅಪ್ಪ ದರ್ಗಾಕ್ ಹೋಗಿದ್ರಿನ? ಹೋಗಿ ಬಂದ್ರಿನ? ಚಲೋ ಆತ್ ಬಿಡ್ರಿ, ನಾನು ಚಾ ತಗೊಂಬಂದಿರಿ ನೋಡಿ ಕೊಡ್ರಿ ಮನೆಗೆ ಹೋಗಿ ಚಾ ತಗೊಂಬಂದಿರಿ. ಮತ್ತೆ ನಾನು ಈಗ ಮನೆಗೆ ಹೋಗಿದ್ದೀರಿ, ನಾನು ಮನೆಗೆ ಹೋಗಿ ಬರೋ ಮಟ್ಟ ಒಂದು ಆಲ್ ಖಾರ ಚುಂಬರ್ ನಮ್ಮ ಅರ್ಶಿ ಬಂದ್ಲರಿ ತಗೊಂಬಂದು ಕೊಟ್ಟಿರ್ಬೇಕು. ನಸ್ರಿನ ನೀನೆಲ್ಲ ಲೈಟ್ನೇ ಸಿಕ್ಕೊಂಡಿ ತಗೋಲಿ, ಚಾರ್ಜರ್ ಲೈಟ್ನೊಳಗೆಲ್ಲ ಸಿಕ್ಕೊಂಡಿ ಅಲ್ಲೆಲ್ಲ ಲೈಟ್ ಬರತ್ತೋ. ಹಾಂ ನಸ್ಮ ಏನ್ ಮಗಳು ಏನು ಮಾಡಕ್ಕಾಯ್ತವಾ ಮಕ್ಕೊಂಡಿದ್ದ? ಈಗ ಚಿಕನ್ ತರ ಪೈಂದ್ರನ ತಗೊಂಡು ಹೋಗ್ರ ಮಸ್ತ್ ಮಾಡ್ರಿ ಬಡ್ರಿ ಚಕ್ಡಿ ಮಾಡಿದ್ರೆ ಬೆಳಿಗ್ಗೆ ಏನಾಗಿಲ್ಲ ಬಾಬಾ ಬಂದಾರಲ್ಲ. ಇವತ್ತು ಗುರುವಾರ ಅಲ್ರಿಪ್ಪ, ಹಂಗಾಗಿ ನಾನು ಇಲ್ಲಿ ರೊಕ್ಕ ತುಂಬಾಕ್ ಬಂದಿನಿ ಸಂಗಿಂದ. ಹಂಗಾಗಿ ಅಮ್ಮ ರೊಕ್ಕ ಕೊಡಕತ್ತಾರೆ ಅದ್ರದ್ದು ಮಾಡ್ತೀನಿ, ಇವಾಗ ಇವತ್ತು ಸಂಗಲ್ಲ ಇವತ್ತು ಕಂಬನೆ ಕುಂದ್ರಲ್ದಂಗೆ ಬಂದಿನಿ ಅಂತ. ಅಯ್ಯೋ ಯಾವ್ದಲ್ಲಮ್ಮ ಇವತ್ತು ಗುರುವಾರ ಅಂತಂದು ಮತ್ತೆ ತುಂಬಾಕ್ ಬಂದಿರಿ. ಇಲ್ಲಿ ನೋಡ್ರಿಪ್ಪ ರೊಕ್ಕ ತುಂಬಿ ಮತ್ತೆ ಅಂಗಡಿ ಬಂದಿರಿ, ಇವಾಗ ಹೋಗನ್ರಿ ಮನೆಗೆ ಮಳೆ ಮಾಡು ಫುಲ್ ಆತಮ್ಮ. ನೀವ್ರು ಬಂದಾಗ ಇವ್ರು ಕಟ್ ಕಟ್ಬೇಕಲ್ಲ ಒಣ ಮೀನಾರ ನೀವ್ರಿ ಮತ್ತೆ ಅವ್ರು ಕರೆಕ್ಟ್ ಟೈಮಿಗೆ ಬಂದಿರ್ತಾರಮ್ಮ. ಮತ್ತೆ ನಾ ಈಗ ಫೋನ್ ಹಚ್ಚಿದ್ರಿ ಅಮ್ಮ ಬೇಡ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತಂತಾರೆ ಅವ್ರು. ಇಲ್ಲ ರೀ ಅಮ್ಮ ಬಾ ಅನ್ನಕತ್ತಾರ ಬರ್ರಿ ಅಂತ ಹೇಳಿದ್ರಿ. ಈಗ ಕಟ್ ಬಿಡ್ರಿ ಒಣ ಮೀನೆಲ್ಲ ಈಗ ಒಣ ಮೀನೆಲ್ಲ ಕಟ್ಟಿಬಿಡನ್ರಿ ಅವನು. ಇವಾಗ ಅಂಗಡಿಗಿಂತ ಮನೆ ಬಂದ್ರಿ, ಮನೆ ಬಂದು ಊಟನ ಮಾಡಿದ್ರಿ. ನಾವು ಅಡಿಗೆ ಮಾಡಿಲ್ಲ ರೀ ಪ, ನಾವು ಬೆಳಿಗ್ಗೆ ಎದ್ದೇವೆ ಅತ್ತ ಅಡಿಗೆನ ಮಾಡಿಲ್ಲ ನಾವು. ನಿನ್ನೆ ರಾತ್ರಿದ ಇತ್ತು ಅದನ್ನ ಬಿಸಿ ಮಾಡ್ಕೊಂಡಿವಿ, ಅದನ್ನ ಊಟ ಮಾಡಿದ್ರಿ. ಮತ್ತೆ ಇವಾಗ ನೈಟ್ ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರು ಒಬ್ಬೊಬ್ರು ಬಂದು ಅಮ್ಮ ಕೈ ಕೊಡಕ್ಕ ನಮ್ಮ ಆಪಾರು ಫರಿನ ಎಲ್ಲರೂ ಬಂದು ಅಡಿಗೆ ಕಟ್ಕೊಂಡ್ಕೊಂಡು ಬಂದ್ರು. ಸುರ್ಕುಂಬ ತೊಗೊಂಬಂದು ನೋಡಿದ್ರಲ್ಲ ಸುರ್ಕುಂಬ ಮಾಡೇ ಇದ್ದೇ ಇಲ್ಲ ರೀ ನಾನು. ಸುರ್ಕುಂಬ ಬೇಡ ಅಂತ ಅಂದು ಹೋದ್ರಸ್ನು ಮಾಡಿದ್ದಿಲ್ಲ ರೀ ನಾವು, ಈ ವರ್ಷನೂ ಮಾಡಲಿಲ್ಲ ರೀ.
ಆದ್ರೆ ನಮ್ ಸುಮ್ಮನೆ ಸ್ವಲ್ಪ ಮಾಡಿದ್ಲರಿ ಸರ್ಕೊಂಬರ್ ನಾನು ಇದಕ್ಕೆ ಹೋಗಿದ್ನಲ್ರಿ, ಇದಕ್ ಹೋಗಿದ್ನಲ್ರಿ ಪಾ ಯಮನೂರ್ ಹೋಗಿದ್ನಲ್ರಿ. ಯಮನೂರ್ ಹೋಗ್ಬರ ಮಟ ಅಂದ್ರೆ ಆಕಿ ಒಂದ್ ಲೀಟರ್ ಏನ ಹಾಲು ತಗೊಂಬಂದ ಮಾಡಿದ್ರಂತ ಎಲ್ಲಾರಿಗೂ ಒಂದ್ ಕೊಟ್ರ ಬಂದ್ರಿ, ಎಲ್ಲಾರು ಒಂದ್ ಕೊಟ್ರ ಕುಡಿದ್ವಿ ನಾವು. ಆಮೇಲೆ ಮತ್ತ ಅವ್ರ ಎಲ್ಲಾರ ನಮ್ ಮನೆಯೊಳಗ್ ಎಲ್ಲಾರು ತಗೊಂಡ್ ಕೊಟ್ಟದ್ದು ಮತ್ತೊಂದ್ ಗುಂಡಿ ತುಂಬತ್ರಿ ನಮ್ ಮನೆಯೊಳಗ್ರಿ. ಸುರಕುಂಬ ಅಂತ ಜಾಸ್ತಿನ ಐತ್ರಿ, ಮತ್ತೆ ಎಲ್ಲಾರು ಅಡಿಗೆ ಕಟ್ಕೊಂಬಂದ್ರಿ, ನಾವೆಲ್ಲಾರು ಊಟ ಮಾಡಿ ಮತ್ತೆ ಇನ್ನೂ ಅಡಿಗಳತ್ರಿ, ಮತ್ತೆ ಎಲ್ಲಾರ್ದಂದ್ರೆ ಮತ್ತೆ ಸ್ವಲ್ಪ ಆಗತ್ತೇನ್ರಿ, ಬಾಳ ಆಗೈತ್ರಿ. ಅದ ಇನ್ನೂ ಅಡಿಗಳತ್ರಿ, ಹಂಗಾಗಿ ನಾವು ಬಕ್ರೀದ್ ದಿನ ನಾವು ಅಡಿಗೆ ಮಾಡಂಗಿಲ್ರಿ. ಒಂದ್ ಎರಡು ಮೂರು ವರ್ಷ ಆತ ಮಾಡಾಕತ್ತಿರ್ಲಿ, ಅವಾಗೆಲ್ಲ ಫಸ್ಟ್ ಎಲ್ಲಾರು ಕೂಡ ಮಾಡ್ತೀವಿ, ಇದೇನ್ ಲಾಕ್ಡೌನ್ ಅಂತ ಹೇಳಿ ಬಂತಲ್ರಿ. ಅವಾಗಿದ್ದ ಅವರಲ್ಲೇ ಮಾಡಂಗ ಆಗ್ಬಿಡ್ತಲ್ರಿ, ಮತ್ತೆ ಆ ಕಡೆ ಎಲ್ಲರೂ ಈ ಕಡೆ ಈ ಕಡೆ ಆ ಕಡೆ ಓಡಾಡಂತ ಇದ್ದೇ ಇಲ್ಲ ರೀ. ಅವಾಗಿದ್ದ ಅಷ್ಟೇ ರೀ ಚೇಂಜ್ ಆಗಿದ್ರಿ, ಇದೆಲ್ಲ ತಂದ್ರೆ ಇಲ್ಲೇ ಬರ್ತಿದ್ರಿ, ಇಲ್ಲೇ ಮಾಡಿದ್ರಿ ಎಲ್ಲರೂ. ಅವಾಗಿದ್ದ ಸ್ವಲ್ಪ ಇದಾಗಿದ್ದನ ಅವ್ರು ಇಲ್ಲಿ ಬಿಡವ ಇಲ್ಲೇ ಮಾಡ್ಕೊಂತೀವಿ ಬಿಡ ಅಂತಂದು ಅಲ್ಲೇ ಮಾಡ್ಕೊಳಕತ್ತಾರಿ. ನಮ್ದು ಎಲ್ಲಾರ್ದು ಊಟ ಆತ ಫ್ರೆಂಡ್ಸ, ನಿಮ್ದು ಎಲ್ಲಾರ್ದು ಊಟ ಆಗೈತಿ ಅಂತ ಅನ್ಕೋತೀವಿ. ಮತ್ತೆ ಇವತ್ತು ನಾವು ಮಾಡಿದಂಥ ಬಕ್ರೀದ್ ಹಬ್ಬ ಬಡವ್ರಿ ನಾವು, ನಮ್ಮ ಮನೆಯೊಳಗೆ ನಾವು ಅಂತೂ ಈ ಥರ ಮಾಡ್ತೀವಿ ರೀ. ಎಲ್ಲರ ಮನೆಯೊಳಗೆ ಎಲ್ಲ ಚೇಂಜಸ್ ಇರ್ತೈತಿ ರೀ, ಈ ಥರ ಇರಂಗಿಲ್ಲ ರೀ. ನಮ್ಮ ಮನೆಯೊಳಗೆ ಮಾತ್ರ ಹಿಂಗೆ ರೀ. ಮತ್ತು ಫ್ರೆಂಡ್ಸ ನಿಮಗೂ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯಾರೆಲ್ಲ ಹೊಸ್ತಾ ನನ್ನ ಚಾಣಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಲೈಕ್ ಕೊಡ್ದಂತೂ ಮರೆಯಕನ ಹೋಗ್ಬೇಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.